ಸುತ್ತಮುತ್ತಲ್ಲಿ ಯಾರೇ ಸತ್ರು ಅವರಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದೆಂದು ಹಿರಿಯರು ಹೇಳೋದನ್ನು ಕೇಳಿದ್ದೇವೆ. ಈಗಲೂ ಈ ಪದ್ಧತಿಯನ್ನು ಅನುಸರಿಸಲಾಗ್ತಿದೆ. ಇನ್ನು ಕೆಲವರು ನೆನಪುಗಳಿಗಾಗಿ ತಮ್ಮ ಪ್ರೀತಿಪಾತ್ರರ ಅನುಪಸ್ಥಿತಿಯಲ್ಲಿ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಜತೆಯಲ್ಲಿಯೇ ಇಟ್ಕೊಳ್ತಾರೆ. ಈ ವಿಚಾರದಲ್ಲಿ ನಟ ವಿಜಯ್ ರಾಘವೇಂದ್ರ ಅವರ ನಿಲುವು ಏನಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ. ಆ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಆಗಸ್ಟ್ 6ರಂದು ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ಹೃದಯಾಘಾತದಿಂದ ಬ್ಯಾಂಕಾಕ್ನಲ್ಲಿರುವಾಗಲೇ ಮೃತಪಟ್ಟ ಸುದ್ದಿ ಎಲ್ಲರಿಗೂ ತಿಳಿದಿದೆ. ಇಡೀ ಚಿತ್ರರಂಗಕ್ಕೆ ಆಘಾತ ನೀಡಿದ ಸುದ್ದಿ ಇದು. ಚಿಕ್ಕ ವಯಸ್ಸಿನಲ್ಲೇ ಸ್ಪಂದನಾ ಭಾರತ ಲೋಕಕ್ಕೆ ಪಯಣಿಸಿದ್ದು ಬಹಳ ದುಃಖದ ಸಂಗತಿ. ಅದರಲ್ಲೂ ಪ್ರೀತಿಸಿ ವಿವಾಹವಾಗಿದ್ದ ವಿಜಯ್ ರಾಘವೇಂದ್ರ ಅವರಿಗೆ ಸ್ಪಂದನಾ ಸರ್ವಸ್ವವೂ ಆಗಿದ್ರು. ವಿಜಯ್ ಅವರ ಏಳು ಬೀಳಿನಲ್ಲಿ ಸದಾ ಬೆಂಗಾವಲಾಗಿ ನಿಲ್ತಿದ್ದ ಸ್ಪಂದನಾ ಇನ್ನಿಲ್ಲ ಅನ್ನೋದನ್ನು ವಿಜಯ್ಗೆ ಈಗಲೂ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಆದರೂ ವಾಸ್ತವ ಮರೆಮಾಚಲು ಸಾಧ್ಯವಿಲ್ಲ. ಸ್ಪಂದನಾ ದೈಹಿಕವಾಗಿ ಇಂದು ಇಲ್ಲ, ಆದರೆ ಅವರು ಸಾಕಷ್ಟು ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವುಗಳಲ್ಲಿ ಅವರ ಉಡುಗೆ ಮತ್ತು ಆಭರಣಗಳು ಕೂಡ ಒಂದು. ಸಾಮಾನ್ಯವಾಗಿ ಸಾವಿನ ಮನೆಯಲ್ಲಿ ಮೃತಪಟ್ಟವರಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಇಟ್ಕೊಳ್ಳೋದಿಲ್ಲ, ಅದರಲ್ಲೂ ಬಟ್ಟೆಗಳನ್ನಂತೂ ಇಡೋದೇ ಇಲ್ಲ. ಹೀಗಿರುವಾಗ ಸ್ಪಂದನಾ ಬಟ್ಟೆಗಳು ಮತ್ತು ಒಡವೆಗಳು ಏನು ಮಾಡಿದ್ರಿ ಅಂತ ಖಾಸಗಿ ಚಾನೆಲ್ವೊಂದರಲ್ಲಿ ಪ್ರಶ್ನೆ ಮಾಡಿದಾಗ ವಿಜಯ್ ತುಂಬ ಭಾವುಕರಾಗಿಯೇ ಮಾತನಾಡಿದ್ದಾರೆ. ವಿಜಯ್ ಆಡಿರುವ ಮಾತುಗಳನ್ನು ಕೇಳಿದ್ರೆ ಸ್ಪಂದನಾ ಸಾವಿನ ನೋವಿನಿಂದ ವಿಜಯ್ ಇನ್ನೂ ಹೊರಬಂದಿಲ್ಲ ಎಂಬಂತೆ ಕಾಣ್ತದೆ. ವಿಜಯ್ ಹೇಳಿದ್ದೇನು ಎಂದು ನೋಡೋದಾದರೆ, ಸ್ಪಂದನಾ ಇಂದು ದೈಹಿಕವಾಗಿ ನಮ್ಮ ನಡುವೆ ಇರದೇ ಇರಬಹುದು, ಆದರೆ ನನ್ನೊಂದಿಗೆ ಹಾಗೂ ನನ್ನ ಪುತ್ರ ಶೌರ್ಯನ ಜೊತೆ ಸದಾ ಇದ್ದೇ ಇರ್ತಾಳೆ. ಸ್ಪಂದನಾ ಸಾವಿಗೀಡಾದ 6ನೇ ತಾರೀಕು ಪ್ರತಿ ತಿಂಗಳು ಬಂದಾಗ ತುಂಬ ನೋವಾಗ್ತದೆ, ಅದು ಸಹಜವೂ ಹೌದು. ಆದರೆ ಇನ್ನುಳಿದ ದಿನ ಕೆಲಸ, ಫ್ರೆಂಡ್ಸ್ ಅಂತ ಬ್ಯುಸಿಯಾಗಿರೋದ್ರಿಂದ ನೋವು ಕಾಣೋದಿಲ್ಲ. ಆದರೆ 6ನೇ ತಾರೀಕು ಅಂದರೆ ಸಾಕು, ಮನಸ್ಸಿನಲ್ಲಿ ನೋವು ತುಂಬಿಕೊಳ್ತದೆ. ನನ್ನ ಜೀವನದಲ್ಲಿ ನಾನು ತುಂಬ ಇಷ್ಟಪಟ್ಟ ಮತ್ತು ತುಂಬ ಗೌರವದಿಂದ ಕಂಡಂತಹ ವ್ಯಕ್ತಿ ಅವಳು, ಅವಳಿಲ್ಲದ ದಿನಗಳು ನಿಜಕ್ಕೂ ಬೇಸರವಾಗ್ತಿದೆ ಎನ್ನುತ್ತಲೇ ವಿಜಯ್ ಭಾವುಕರಾದರು. ಸ್ಪಂದನಾಗೆ ಸಂಬಂಧಿಸಿದ ಯಾವೊಂದು ವಸ್ತುಗಳನ್ನು ಕಳೆದುಕೊಳ್ಳಲು ನನಗಿಷ್ಟವಿಲ್ಲ. ಬಟ್ಟೆ ಆಭರಣಗಳು ಸೇರಿದಂತೆ ಆಕೆಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಜೋಪಾನವಾಗಿ ಕಾಪಾಡಿಕೊಂಡಿದ್ದೇನೆ. ಅವುಗಳನ್ನು ನೋಡಿದಾಗಲೆಲ್ಲ ಸ್ಪಂದನಾಳ ನೆನಪಾಗ್ತದೆ, ಅಲ್ಲದೆ ಆಕೆ ನಮ್ಮ ಜೊತೆಯಲ್ಲಿಯೇ ಇದ್ದಾಳೆ ಅನಿಸ್ತದೆ ಎಂದು ವಿಜಯ್ ಹೇಳಿದ್ರು. ಅಲ್ಲದೆ ಸದ್ಯ ಮನೆಯಲ್ಲಿ ವಿಜಯ್ ರಾಘವೇಂದ್ರ ಮತ್ತು ಅವರ ಪುತ್ರ ಶೌರ್ಯ ಮಾತ್ರ ಉಳಿದುಕೊಂಡಿದ್ದು, ಅವರಿಗೆ ಅಡುಗೆ ಮಾಡಲು ಅವರ ಅಕ್ಕ ಮತ್ತು ಸಹೋದರ ಮುರಳಿ ಅವರ ಪತ್ನಿ ಬರ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ.